ವಿಜಯಪುರ ಜಿಲ್ಲೆಯ ಇಂಡಿ ಪಟ್ಟಣದಲ್ಲಿ ಬಿಡಿ ಪಾಟೀಲ ಜೆಡಿಎಸ್ ಪಕ್ಷದ ಮುಖಂಡರು ಇವರ ಅಧ್ಯಕ್ಷತೆಯಲ್ಲಿ ಎಡಿಜಿಪಿಎಂ ಚಂದ್ರಶೇಖರ ರವರ ಅಮಾನತಿಗೆ ಇಂಡಿಯಲ್ಲಿ ನೂರಾರು ಜೆಡಿಎಸ್ ಕಾರ್ಯಕರ್ತರಿಂದ ಆಗ್ರಹಿಸಿ ಇಂದು ಮಿನಿ ವಿಧಾನಸೌಧ ಎದುರು ಉಪತಹಶೀಲ್ದಾರ ಧನಪಾಲ ಶೆಟ್ಟಿ ರವರಿಗೆ ಮನವಿಯನ್ನು ಸಲ್ಲಿಸಿದರು. ಇದು ಇಂಡಿಯಿಂದ ಎಂಎ ನದಾಫ್ ರವರ ವರದಿ. ಮೊನ್ನೆ ತಾನೇ ಒಂದು ಎಡಿಜಿಪಿ ಅಧಿಕಾರಿಯಾಗಿರ್ತಕ್ಕಂಥ ಚಂದ್ರಶೇಖರ್ ಅವರು ನಮ್ಮ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರ ಮೇಲೆ ಮತ್ತು ಈಗಿನ ಒಂದು ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರ ಮೇಲೆ ಒಂದು ಅವಾಚ್ಯ ಶಬ್ದಗಳನ್ನು ನಿಂದನೆ ಮಾಡೋದ್ರ ವಿರುದ್ಧ ಅವರು ಕೂಡಲೇ ಆಂಧ್ರ ಮೂಲದವರಾಗಿರೋದ್ರಿಂದ ಅವರು ಕೂಡಲೇ ರಾಜ್ಯದಿಂದ ಹೊರಗಟ್ಟಬೇಕು ಅಂತ ತಿಳ್ಕೊಂಡು ಅವ್ರ ಮೇಲೆ ಯೋಗ್ಯ ಕ್ರಮ ಕೈಗೊಳ್ಬೇಕು ಅಂತ ತಿಳ್ಕೊಂಡು ಇವತ್ತು ಒಂದು ರಾಜ್ಯದಂತ ಮತ್ತು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ತಾಲೂಕಾ ಕೇಂದ್ರಗಳಲ್ಲಿ ಮತ್ತು ದೊಡ್ಡ ಪ್ರತಿಭಟನೆ ಮಾಡೋ ಮೂಲಕ ಒಂದು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇವೆ. ಅದರ ನಿಮಿತ್ತವಾಗಿ ಕೂಡ ನಾವು ಇಂಡಿಯಲ್ಲಿ ಇವತ್ತು ನಮ್ಮ ಹಲವಾರು ಇವತ್ತು ಕಾರ್ಯಕರ್ತರೊಂದಿಗೆ ಹೀಗೆ ತಾನೇ ನಮ್ಮ ಶಿರಸರ್ಗೌಡರು ನಮ್ಮ ಜಿಲ್ಲಾ ಪಂಚಾಯತಿ ಸದಸ್ಯರು ಮಾಜಿ ಸುನಂದಪ್ಪ ಅವರು ಪಜುಲೋ ಅವರು ನಮ್ಮ ಕಲ್ಲನಗೌಡರು ಬಸವ ಕೌಡಿಯವರು ದುರ್ಡೋ ಅವರು ನಮ್ಮ ಮೈಮು ಬೇನೂರವರು ನಮ್ಮ ಜಿಲ್ಲಾ ಮೆಂಬರ್ ಅವರು ಸಂತು ಲಚ್ಚಾನ್ ಅವರು ಸಲೀಂ ಅವರು ಶತ್ರು ಡಂಗ ಅವರು ಅನೇಕರು ನಮ್ಮ ನಿಯಾ ಜಗಕಡೆ ಅವರ ನೇತೃತ್ವದಲ್ಲಿ ಮಾನ್ಯ ನಮ್ಮ ತಹಸೀಲ್ದಾರ ದಂಡಾಧಿಕಾರಿಗಳ ಪರವಾಗಿ ನಮ್ಮ ಶಿರಸ್ತರಾಗಿರ್ತಕ್ಕಂಥ ಪಟ್ಟಣ ಶೆಟ್ಟಿ ಸಾಹೇಬರಿಗೆ ನಾವು ಮನವಿಯನ್ನು ಮಾಡ್ತೇವೆ. ಕೂಡಲೇ ಆ ಒಂದು ಎಡಿಜಿಪಿ ಅಧಿಕಾರಿ ಮೇಲೆ ಯೋಗ್ಯ ಕ್ರಮ ಕೈಗೊಂಡು ಅವರ ರಾಜ್ಯದಿಂದ ಅವರನ್ನು ಹೊರಗಟ್ಟಬೇಕು ಮತ್ತು ಅವರ ಮೇಲೆ ಶಿಸ್ತಿನ ಕ್ರಮ ಕೈಗೊಳ್ಬೇಕು ಅಂತ ಕೂಡ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ. ಹಲವಾರು ಇವತ್ತು ನಾಯಕರು ಕೂಡ ಮಾತಾಡಿದ ನಾನೇನು ಹೆಚ್ಚಿಗೆ ಮಾತಾಡೋದಲ್ಲೇ ಇವತ್ತು ಒಬ್ಬ ಮಾಜಿ ಮುಖ್ಯಮಂತ್ರಿಗಳನ್ನು ಕೇಂದ್ರ ಸಚಿವರನ್ನು ಅವಾಚ್ಯ ಶಬ್ದಗಳ ನಿಂದೆ ಮಾಡೋದು ಖಂಡಿಸ್ತೇವೆ, ವಿರೋಧಿಸ್ತೇವೆ. ಒಂದು ವೇಳೆ ಅವರನ್ನು ಈ ರಾಜ್ಯದಿಂದ ಹೊರಗಟ್ಟದಿಂದ ಯೋಗ್ಯ ಕ್ರಮ ಕೊಡದಿದ್ದರೆ ನಾವು ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ಮಾಡಬೇಕಂತ ಕೂಡ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇವೆ. ಅದಕ್ಕಾಗಿ ಅಷ್ಟೆಲ್ಲ ಇಲ್ಲಿ ಹಲವಾರು ನಮ್ಮ ಇಂಗ್ಳಿಗಿದ್ದಿಂದ ರೈತರು ಬಂದಿದ್ದಾರೆ. ಆ ಹಾದಿ ಸಮಸ್ಯೆ ಬಗ್ಗೆ, ಹೊಲ ಸಮಸ್ಯೆ ಬಗ್ಗೆ ಕೂಡಲೇ ನಾವು ಎ ಸಿ ಸಾಹೇಬರಿದ್ದರೆ ನಾವು ಅವರಿಗೆ ಮುಂದೆ ಮಾಡ್ತೀವಿ. ಅದಕ್ಕೆ ನಮ್ಮ ಪಟ್ಟಣ ಶೆಟ್ಟಿ ಸಾಹೇಬರು ಕೂಡಲೇ ಅವ್ರ ಸಮಸ್ಯೆಗೆ ಆಲಿಸಬೇಕು ಮತ್ತು ಕೂಡಲೇ ನಾವು ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳ ಮೂಲಕ ಆ ಒಂದು ರಾಜ್ಯಪಾಲರಿಗೆ ಮುಖ್ಯಮಂತ್ರಿಗಳಿಗೆ ಕೂಡಲೇ ಈ ಮನವಿಯನ್ನು ಸಲ್ಲಿಸಬೇಕು ಅಂತ ತಿಳ್ಕೊಂಡು ನಾನು ಒತ್ತಾಯವನ್ನು ಮಾಡ್ತಿದ್ದೀನಿ. ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಕಳಿಸುವಂಥ ಕ್ರಮವನ್ನು ಈಗಲೇ ಮಾಡ್ತೀವಿ ಅಂತೇಳಿ ಈ ಮನವಿಯನ್ನು ಸ್ವೀಕರಿಸಿದ್ದೀನಿ. ಎಲ್ಲರಿಗೂ ರೈತ ಬಾಂಧವರಿಗೂ ಧನ್ಯವಾದಗಳು.